ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮುಖ್ಯವಾದ ಮಹತ್ವವಾದ ವಾಸ್ತುಶಾಸ್ತ್ರ ಅಂತ ಇದೆ. ಅಂದರೆ ಈಗ ನಾವು ಒಂದು ಮನೆ ಕಟ್ಟಬೇಕು ಅಂದ್ರೂ ಕೂಡ ಪ್ರತಿಯೊಬ್ಬರು ಕೂಡ ವಾಸ್ತುಶಾಸ್ತ್ರವನ್ನು ನೋಡಿಕೊಂಡೇ ಮನೆಯನ್ನು ಕಟ್ಟೋದು. ಅಂದರೆ ಮನೆಯಲ್ಲಿ ಯಾವ ಯಾವ ರೂಮ್ಗಳು ಎಲ್ಲೆಲ್ಲಿ ಬರಬೇಕು ಅಂತ ವಾಸ್ತುಶಾಸ್ತ್ರವನ್ನು ನೋಡಿಕೊಂಡು ಅದೇ ಪ್ರಕಾರ ಹೋಗೋದು. ಹಾಗೆಯೇ ಮನೆ ಕಟ್ಟಾದ್ಮೇಲೆ ಮನೆ ಒಳಗಡೆ ಇರುವಂಥ ವಸ್ತುಗಳನ್ನು ಕೂಡ ವಾಸ್ತುಶಾಸ್ತ್ರವನ್ನು ನೋಡಿಕೊಂಡೇ ಇಡೋದು. ಜೊತೆಗೆ ಈ ವಾಸ್ತು ಎಲ್ಲ ಮನೆಯಲ್ಲಿ ಪರ್ಫೆಕ್ಟ್ ಆಗಿದ್ದರೆ ಆ ಮನೆಗೆ ಶುಭವಾಗುತ್ತದೆ, ಹಾಗೆಯೇ ವಾಸ್ತು ಸ್ವಲ್ಪ ತಪ್ಪಿದ್ರೂ ಕೂಡ ಆ ಮನೆಗೆ ಅಶುಭವಾಗುತ್ತದೆ ಅಂತಲೇ ಹೇಳ್ತಾರೆ. ಇನ್ನು ಮನೆಗೆ ಅದೃಷ್ಟ ಲಕ್ಷ್ಮಿ ಬರಬೇಕು ಅಂದರೆ ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ಮೇಯ್ನ್ ಆಗಿ ಇರಲೇಬೇಕು ಅನ್ನೋದಾದರೆ ಕೆಲವೊಂದು ವಾಸ್ತು ಟಿಪ್ಸ್ಗಳನ್ನ ಫಾಲೋ ಮಾಡಲೇಬೇಕು. ವಾಸ್ತು ಟಿಪ್ಸ್ಗಳು ಎಲ್ಲ ಸರಿಯಾಗಿರೋ ಮನೆಯಲ್ಲಿ ಖಂಡಿತವಾಗಿಯೂ ಕೂಡ ಶುಭವಾಗುತ್ತದೆ. ಇನ್ನು ಮನೆಯ ಮುಖ್ಯ ದ್ವಾರ ಅಂದರೆ ಮೇನ್ ಡೋರ್ ಏನಿರುತ್ತೋ ನೋಡಿ, ಆ ಮನೆಯ ಮುಖ್ಯ ದ್ವಾರವನ್ನು ಸಮೃದ್ಧಿಯ ಬಾಗಿಲು ಅಂತಲೂ ಕೂಡ ಕರಿತೀವಿ. ಈ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಜನಗಳು ವಾಸ ಮಾಡ್ತಿರ್ತಾರಲ್ಲ, ಅವರ ಲೈಫನ್ನು ಅಂದರೆ ಅವರ ಜೀವನವನ್ನು ಮನೆಯ ಮುಖ್ಯ ಬಾಗಿಲಿನ ಮೂಲಕನೇ ನಿರ್ಧರಿಸಬಹುದು ಅಂತಲೂ ಕೂಡ ಹೇಳ್ತಾರೆ ವಾಸ್ತುಶಾಸ್ತ್ರದಲ್ಲಿ. ಹಾಗಾಗಿ ಮನೆಯ ಮುಖ್ಯ ದ್ವಾರವನ್ನು ನಾವು ಸ್ವಚ್ಛವಾಗಿಟ್ಟುಕೊಳ್ಳಬೇಕು, ಹಾಗೆಯೇ ಏನು ಕೊಳಕಾಗಿ ಇರಬಾರದು. ಲಕ್ಷ್ಮೀ ದೇವಿಯು ಮನೆಯೊಳಗೆ ಪ್ರವೇಶ ಮಾಡುವುದು ಮನೆಯ ಮುಖ್ಯ ಬಾಗಿಲಿನ ಮುಖಾಂತರನೇ. ಹಾಗಾಗಿ ಮನೆಯ ಮುಖ್ಯ ಬಾಗಿಲನ್ನು ಆದಷ್ಟು ಸ್ವಚ್ಛವಾಗಿಟ್ಟುಕೊಳ್ಳಿ. ಇನ್ನು ಮನೆಯ ಮುಖ್ಯ ಬಾಗಿಲು ಸರಿ ಇಲ್ಲ ಅಂದರೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ, ಶಾಂತಿ ಅನ್ನೋದು ಇರೋದಿಲ್ಲ. ಈ ಮನೆಯ ಮುಖ್ಯ ಬಾಗಿಲಿನ ಬಳಿ ನಾವು ಕೆಲವೊಂದು ವಸ್ತುಗಳನ್ನು ಇಟ್ಟರೆ ಅದೃಷ್ಟ ಅನ್ನೋದು ಕುಲಾಯಿಸುತ್ತದೆ ಅನ್ನುವ ನಂಬಿಕೆ ಕೂಡ ಇದೆ. ಹಾಗಾದರೆ ಈ ಮನೆಯ ಮುಖ್ಯ ಬಾಗಿಲಿನ ಬಳಿ ಯಾವೆಲ್ಲ ವಸ್ತುಗಳನ್ನು ಇಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ. ಮನೆಯ ಎದುರುಗಡೆ ಹೂವಿನ ಗಿಡಗಳನ್ನು ಹಾಕಿಕೊಂಡಿರಬೇಕು. ಅಂದರೆ ಪಾಟಲ್ಲಾಗಿರ್ಬೋದು ಇಲ್ಲ ನೆಲದಲ್ಲಾಗಿರ್ಬೋದು, ಜಾಗ ಇಲ್ಲ ಅನ್ನುವರು ಒಂದು ಚಿಕ್ಕ ಚಿಕ್ಕ ಪಾಟಲ್ಲಾದರೂ ಸರಿ ಹೂವಿನ ಗಿಡಗಳನ್ನು ಹಾಕಿಕೊಂಡಿರಿ. ದಿನನಿತ್ಯ ಕೂಡ ಹೂವಿನ ಗಿಡಗಳಿಗೆ ನೀರನ್ನು ಹಾಕಿ. ಮನೆಯ ಮುಂಭಾಗದಲ್ಲಿ ಹೂವಿನ ಗಿಡಗಳು ಇರೋದು, ಹೂಗಳು ಇರೋದು ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಣೆ ಮಾಡುತ್ತಂತೆ. ಜೊತೆಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಈಗೆಲ್ಲ ಏನಾಗಿದೆ ಅಂದರೆ ಆರ್ಟಿಫಿಷಿಯಲ್ ಫ್ಲವರ್ ಪಾಟ್ಸ್ ಬಂದುಬಿಟ್ಟಿದೆ. ಅಂದರೆ ಫ್ಲವರ್ ಇರುವಂಥ ಗಿಡಗಳೇ ಬಂದುಬಿಟ್ಟಿದೆ, ಆರ್ಟಿಫಿಷಿಯಲ್ ಅದು, ನಿಜ ಆಗಿರೋದಿಲ್ಲ. ಅಂಥದ್ನೆಲ್ಲ ತೊಗೊಂಬಂದು ಮನೆಯ ಮುಂಭಾಗದಲ್ಲಿ ಇಡಬೇಡಿ. ನೈಸರ್ಗಿಕವಾಗಿ ಅಂದರೆ ರಿಯಲ್ ಆಗಿರೋ ಹೂವಿನ ಗಿಡಗಳನ್ನು ಮನೆಯ ಮುಂದೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಹೂವಿನ ಗಿಡಗಳ ಜೊತೆಗೇ ಮುಖ್ಯವಾಗಿ ತುಳಸಿ ಗಿಡವನ್ನು ನಾವು ಹಾಕಿಕೊಳ್ಳಲೇಬೇಕು. ಅದನ್ನು ನೆಲದಲ್ಲೇ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ಪಾಟಲ್ಲಿ ಅಂದರೆ ನೆಲದಿಂದ ಎತ್ತರವಾಗಿರುವ ಸ್ಥಳದಲ್ಲಿ ನಾವು ತುಳಸಿ ಗಿಡವನ್ನು ಹಾಕ್ಕೊಂಡಿರಬೇಕು. ಯಾಕೆಂದರೆ ನೆಲವನ್ನು ಗುಡಿಸ್ಬೇಕಾದ್ರೆ ಪೊರಕೆಯಿಂದ ಟಚ್ ಮಾಡ್ತೀವಿ, ಹಾಗಾಗಿ ನೆಲದಿಂದ ಸ್ವಲ್ಪ ಎತ್ತರದಲ್ಲಿ ಒಂದು ಪಾಟಲ್ಲಿ ನೀವು ತುಳಸಿ ಗಿಡವನ್ನು ಹಾಕ್ಕೊಂಡಿರಿ. ಯಾರ ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡ ಅನ್ನೋದು ಇರುತ್ತೋ ಆ ಮನೆಯಲ್ಲಿ ಲಕ್ಷ್ಮಿಯ ವಾಸ ಅನ್ನೋದು ಇರುತ್ತೆ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಮನೆಯ ಮುಖ್ಯ ಬಾಗಿಲು ಏನಿದೆಯೋ ಆ ಬಾಗಿಲಿನ ಮುಂಭಾಗದಲ್ಲಿ ಒಂದು ತೋರಣವನ್ನು ಕಟ್ಟುವ ಒಂದು ಸಂಪ್ರದಾಯ ಇದೆ. ಸಾಮಾನ್ಯವಾಗಿ ಹಬ್ಬಗಳನ್ನ ಮಾಡಬೇಕಾದ್ರೆ ಇಲ್ಲ ಮನೆಯಲ್ಲಿ ಏನಾದರೂ ಒಂದು ಪೂಜೆ ವ್ರತಗಳನ್ನು ಫಂಕ್ಷನ್ ಇದ್ದಾಗ ಮನೆಯ ಮುಂಭಾಗಕ್ಕೆ ಮುಖ್ಯ ಬಾಗಿಲಿನ ಹತ್ತಿರ ಮಾವಿನ ತೋರಣವನ್ನು ಕಟ್ತೀವಿ. ಈ ಹಬ್ಬದ ದಿನ ಅಂತಲೇ ಅಲ್ಲ, ವಿಶೇಷವಾದ ದಿನಗಳು ಅಂತಲೇ ಅಲ್ಲ, ಮಾಮೂಲಿ ದಿನಗಳಲ್ಲೂ ಕೂಡ ಮಾವಿನ ತೋರಣವನ್ನು ಕಟ್ಟೋದಕ್ಕೆ ಟ್ರೈ ಮಾಡಿ. ಈಗೆಲ್ಲ ಭತ್ತದ ತೋರಣ ಅಂತಲೇ ಬಂದಿದೆ. ಅಂದರೆ ಭತ್ತವನ್ನು ಪೋಣಿಸಿ ಒಂದು ತೋರಣವನ್ನು ಮಾಡಿರ್ತಾರೆ. ಆ ಭತ್ತದ ತೋರಣವನ್ನು ಮನೆಯ ಮುಂಭಾಗಿಲಿಗೆ ಕೊಟ್ಟೋದ್ರಿಂದ ಮನೆಯಲ್ಲಿ ಸಂಪತ್ತು ಹಾಗೂ ಸಮೃದ್ಧಿ ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ. ಜೊತೆಗೆ ಒಂದು ತಪ್ಪು ಏನು ಮಾಡ್ತೀವಿ ಅಂದರೆ ತೋರಣ ಕಟ್ಟಬೇಕಾದ್ರೆ ತೋರಣ ಒಣಗೋಗ್ಬಿಟ್ಟಿದ್ರು ಕೂಡ ನಾವು ಹಾಗೆ ಬಿಟ್ಬಿಟ್ಟಿರ್ತೀವಿ. ಹಾಗೆಯೇ ಹೂವಿನ ಹಾರಗಳನ್ನು ಹಾಕಿದರೂ ಅದು ಒಣಗೋಗಿದ್ರು ಕೂಡ ಹಾಗೆ ಬಿಟ್ಟಿರ್ತೀವಿ ನಾವು. ಈ ತಪ್ಪನ್ನು ಮಾಡಬಾರ್ದು. ಒಣಗಿದ ತೋರಣಗಳನ್ನು ಮನೆಯ ಮುಂಭಾಗಿಲಿನಲ್ಲಿ ಹಾಗೆ ಬಿಟ್ಟರೆ ಮನೆ ಒಳಗೆ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಹೋಗುತ್ತೆ. ಹಾಗಾಗಿ ಒಣಗೋಗಿದರೆ ತಕ್ಷಣವೇ ಅದನ್ನು ತೆಗೆದುಬಿಟ್ಟು ಹೊಸದಾಗಿ ತೋರಣವನ್ನು ಕಟ್ಟಬೇಕು. ಇನ್ನು ಮನೆಯ ಮುಂಭಾಗದಲ್ಲಿ ಲಕ್ಷ್ಮಿಯ ಪಾದಗಳು ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಲಕ್ಷ್ಮಿಯ ವಿಗ್ರಹವನ್ನು ಇಡ್ಬೋದು, ಜೊತೆಗೆ ಸಂಕಷ್ಟಗಳನ್ನು ನಿವಾರಿಸುವಂಥ ಗಣೇಶನ ವಿಗ್ರಹವನ್ನು ಕೂಡ ನೀವು ಇಡ್ಬೋದು. ಪಾದಗಳನ್ನು ಇಟ್ಟರೆ ಇಲ್ಲ ವಿಗ್ರಹಗಳನ್ನು ಇಟ್ಟರೆ ಮನೆಯ ಮುಂಭಾಗದಲ್ಲಿ ದಿನನಿತ್ಯವೂ ಕೂಡ ಅದಕ್ಕೆ ಭಕ್ತಿಯಿಂದ ಪೂಜೆಯನ್ನು ಮಾಡಿ. ಇದರಿಂದ ಮನೆ ಒಳಗೆ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಅನ್ನೋದು ಬರದಂತೆ ಅದು ತಡೆಯುತ್ತದೆ. ಹಾಗೆಯೇ ದೇವತೆಗಳನ್ನು ಸೆಳೆಯುವಂಥ ಶಕ್ತಿ ಲಕ್ಷ್ಮಿಯ ಪಾದಗಳಿಗೆ ಇದೆ. ಹಾಗಾಗಿ ಲಕ್ಷ್ಮಿಯ ಪಾದಗಳನ್ನು ವಿಶೇಷವಾಗಿ ಪೂಜಿಸುತ್ತಾರೆ, ಮನೆಯ ಮುಂಭಾಗದಲ್ಲಿ ಹಾಕ್ತಾರೆ. ನಿಮಗೆ ಲಕ್ಷ್ಮಿಯ ಪಾದಗಳು ಸಿಗಲಿಲ್ಲ ಅಂದರೆ ನೀವು ದಿನನಿತ್ಯವೂ ಕೂಡ ರಂಗೋಲಿಯಿಂದ ಲಕ್ಷ್ಮಿಯ ಪಾದಗಳನ್ನು ಹೊಸ್ತಿಲಿನ ಮುಂಭಾಗದಲ್ಲಿ ಬಿಡಿಸಿ. ಹಾಗೆಯೇ ಸ್ವಸ್ತಿಕ್ ಚಿಹ್ನೆಯನ್ನು ಕೂಡ ಮನೆಯ ಮುಂಭಾಗದಲ್ಲಿ ಹಾಕೋದು ಒಳ್ಳೆಯದು. ನೀವೊಂದು ಸ್ಟಿಕ್ಕರನ್ನು ತಂದು ಕೂಡ, ಸ್ವಸ್ತಿಕ್ ಚಿತ್ರ ಇರುವಂಥ ಒಂದು ಸ್ಟಿಕ್ಕರನ್ನು ಕೂಡ ಮನೆಯ ಮುಂಭಾಗದಲ್ಲಿ ಹಾಕೋದು ಒಳ್ಳೆಯದು. ಆದರೆ ಕೆಂಪು ಬಣ್ಣದಲ್ಲಿ ಇರುವಂಥ ಸ್ವಸ್ತಿಕ ಚಿಹ್ನೆಯನ್ನು ಹಾಕಿದ್ರೆ ತುಂಬಾ ಒಳ್ಳೆಯದು.
ಮತ್ತು ಮನೆಯ ಬಾಗಿಲಿನ ಬಳಿ ನೀರು ಇರುವುದು ತುಂಬಾ ಒಳ್ಳೆಯದು. ಹಾಗಾಗಿ ಒಂದು ಗ್ಲಾಸ್ ಇಲ್ಲ ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ಹಾಕಿ, ನೀರಿನಲ್ಲಿ ಸ್ವಲ್ಪ ಹೂವಿನ ಪೆಟಲ್ಸನ್ನು ಹಾಕಿ ಇಡಿ. 2 ದಿನಗಳಿಗೊಮ್ಮೆ ಅದನ್ನು ಬದಲಾಯಿಸ್ತೀರಿ. ಈ ರೀತಿ ಮಾಡೋದು ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಉಂಟು ಮಾಡುತ್ತೆ, ಜೊತೆಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಡ್ರೀಮ್ ಕ್ಯಾಚರ್ ಅಂತ ಸಿಗುತ್ತೆ, ಅದನ್ನು ಕೂಡ ನೀವು ಮನೆಯ ಮುಂಬಾಗಿಲಿನಲ್ಲಿ ತಂದು ಹಾಕೊಳ್ಬೋದು. ಅದು ಕೂಡ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಅನ್ನುವ ನಂಬಿಕೆ ಇದೆ. ಜೊತೆಗೆ ಇನ್ನೊಂದೇನೆಂದರೆ ಕಳಸವನ್ನು ಕೂಡ ನೀವು ಮನೆಯ ಮುಂಭಾಗದಲ್ಲಿ ಸ್ಥಾಪನೆಯನ್ನು ಮಾಡ್ಬೋದು. ಯಾವುದೇ ಒಂದು ಶುಭ ಕೆಲಸಗಳನ್ನು ಮನೆಯಲ್ಲಿ ಮಾಡಬೇಕಾದ್ರೆ ಕಳಸವನ್ನು ಸ್ಥಾಪನೆ ಮಾಡ್ತೀವಲ್ವಾ, ಹಾಗಾಗಿ ಒಂದು ಕಳಸವನ್ನು ಕೂಡ ನೀವು ಮನೆಯ ಮುಖ್ಯ ಬಾಗಿಲಿನ ಬಳಿ ಸ್ಥಾಪನೆಯನ್ನು ಕೂಡ ಮಾಡ್ಬೋದು. ಇನ್ನು ಮುಖ್ಯವಾಗಿ ಏನಂದರೆ ಮನೆಯ ಬಾಗಿಲು ಮೇನ್ ಡೋರ್ ಏನಿರುತ್ತೋ ಅದು ಮನೆಯ ಒಳಗಡೆ ಇರುವಂಥ ಎಲ್ಲ ಬಾಗಿಲುಗಳಿಗಿಂತ ಅತ್ಯಂತ ದೊಡ್ಡದಾಗಿರಬೇಕು. ಮನೆಯ ಒಳಗಡೆ ಇರುವಂಥ ಬಾಗಿಲುಗಳು ಮುಖ್ಯ ಬಾಗಿಲಿಗಿಂತ ಸ್ವಲ್ಪ ಚಿಕ್ಕದಾಗಿರಬೇಕು. ಮನೆಯ ಬಾಗಿಲು ತುಂಬ ಎತ್ತರವಾಗಿ ಇರಬೇಕು. ಹಾಗೆಯೇ ಮನೆಯ ಬಾಗಿಲಿನ ಒಳಗಡೆ ನೇರವಾಗಿ ಸೂರ್ಯನ ಬೆಳಕು ಅನ್ನೋದು ಬರ್ತಾ ಇರಬೇಕು, ತುಂಬಾ ಗಾಳಿ ಅನ್ನೋದು ಬರ್ತಾ ಇರಬೇಕು. ಈ ರೀತಿಯಾಗಿ ಮನೆಯ ಮುಖ್ಯ ಬಾಗಿಲು ಇದ್ದರೆ ಖಂಡಿತವಾಗಿಯೂ ಕೂಡ ಆ ಮನೆಗೆ ಶುಭವಾಗುತ್ತದೆ. ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.